ನಿಮ್ಮಾಗೆ ಒಂದು ಅಭಿಮಾನಿಯಾಗಿ ರಾಹುಲ್ ಗಾಂಧಿ ಅವರನ್ನ ನೋಡ್ಬೇಕನ್ನೋ ಒಂದು ಆಸೆ ಪ್ರೀತಿಯಿಂದ ಬಂದಿದ್ದೀನಿ. ಯಾಕಂದ್ರೆ ರೀಸೆಂಟ್ ಆಗಿ ಅವ್ರು ಮಾಡಿದಂತ ಜೂಡೋ ಯಾತ್ರಾ ಅಂತ ಒಂದು ವಾಕಿಂಗ್ ಇದು ಮಾಡಿದ್ರು, ನನ್ಗೆ ಅದ್ ನೋಡ್ಬಿಟ್ಟು ತುಂಬಾ ಇನ್ಸ್ಪೈರ್ ಆಯ್ತು, ನನಗೆ ಬಹಳ ಖುಷಿ ಆಯ್ತು. ಅಂದ್ರೆ ನನಗೆ ತುಂಬಾ ಫಿಟ್ನೆಸ್ ಅಂದ್ರೆ ತುಂಬಾ ಇಷ್ಟ. ಅಂದ್ರೆ ಫಿಟ್ನೆಸ್ ಜೊತೆ ಒಂದು ಪರ್ಪಸ್ ಗೋಸ್ಕರ ಅವರು ಇಡೀ ಭಾರತ ದೇಶನ ನಡ್ಕೊಂಡೇ ಹೋಗಿರೋದು ಬಹಳ ಒಂದು ಒಂಥರ ಒಂದು ಉತ್ತೇಜನ ಸಿಕ್ತು, ಒಂದು ಖುಷಿ ಸಿಕ್ತು ನನಗೆ ನೋಡಿದಾಗ. ಅವ್ರ ಕ್ಲಿಪ್ಪಿಂಗ್ ಬರ್ತಾನೆ, ಅವ್ರ ಹತ್ರ ಮಾತಾಡ್ತಾ ಇದ್ದೆ, ಬಹಳ ಖುಷಿ ಆಯ್ತು. ಆಮೇಲೆ ವೇಣುಗೋಪಾಲ್ ಅವ್ರು ನೋಡಿದ್ದೀನಿ ಟಿವಿಲಿ, ನೋಡಿದ್ದೀನಿ ಅವ್ರನ್ನ ಜಾಸ್ತಿ, ಆಲ್ಮೋಸ್ಟ್ ಎಲ್ಲಾ ಟೈಮ್ನಲ್ಲೂ ಬರ್ತಾ ಇರ್ತಾರೆ. ಕಾಂಗ್ರೆಸ್ ಮೀಟಿಂಗ್ ಇದ್ದಾಗೆಲ್ಲ ಬೆಂಗಳೂರು ಬರ್ತಾ ಇರ್ತಾರೆ. ನಂಗೆ ಅಷ್ಟೇ ಗೊತ್ತಾಗ, ನಮ್ದು ಆಕ್ಟರ್ ಅಷ್ಟನ್ನೇ, ಐ ಡೋಂಟ್ ನೋ ಅಬೌಟ್ ಪಾಲಿಟಿಕ್ಸ್. ಗೀತನ ಆಕ್ಚುಲ್ ಆಗಿ ನೋಡಕ್ ಹೋದ್ರೆ ನಮ್ಮ ಮಾವೋರು ಪಾಲಿಟಿಕ್ಸ್ ಇದ್ರು, ಬಂಗಾರಪ್ಪ ಅವರು, ಅವ್ರ ಮಗ ಮಧು ಅವರು ಇದಾರೆ. ಹಾಗು ಇವಾಗ ಗೀತಾ ಅವರು ಒಂದ್ಸತಿ ಆಲ್ರೆಡಿ MP ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ, ಇವಾಗ ತಿರ್ಗಾ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ. ಸರ್, ಮೈ ವೈಫ್ ಇನ್ ಪಿ ಆಲ್ವೇಸ್ ದೇರ್ ಇನ್ ಯುವರ್ ಪಾರ್ಟಿ ಸರ್, ವೆರಿ ಹ್ಯಾಪಿ ಟು ಸೀ ದಿಸ್, ಅಂಡ್ ಶೀಲ್ ಬಿ ದೇರ್ ಅಂಡ್ ಐ ವಿಲ್ ಬಿ ಬಿಹೈಂಡ್ ಅವರ್ ಸಪೋರ್ಟ್. ಆಕ್ಚುಲಿ ಐ ಆಲ್ವೇಸ್ ಸಪೋರ್ಟಿಂಗ್ ಎವ್ರಿ ಮೈ ವೈಫ್ ಎವ್ರಿ ಟೈಮ್, ಎನಿ ಟೈಮ್ ವಾಟ್ ಎವರ್ ಶಿ ಸೇಸ್ ಐ ಡೂ ಇಟ್. ಅಂಡ್ ಇಲ್ಲಿ ಬಂದಿರೋ ಎಲ್ರಿಗೂ ಒಂದು ಕೇಳ್ಕೊಳ್ಳೋದು ಅಷ್ಟೇನೆ, ನೀವು ಗೊತ್ತು ಯಾರಿಗೆ ಆಯ್ಕೆ ಮಾಡಬೇಕು, ಯಾರು ಒಳ್ಳೇದು ಮಾಡ್ತಾರೆ ಅನ್ನೋದು ನಿಮಗೆ ಗೊತ್ತಿರುತ್ತೆ ಆಲ್ರೆಡಿ. ಐ ಥಿಂಕ್ 100% ಈ ಸತಿ ಬಂದು ಒಂದು ಜಯಭೇರಿ ಬಾರಿಸ್ಲಿ ಅಂತ ಇವರೆಲ್ರಿಗೂ ನಾನು ಆ ದೇವರ ಮೂಲಕ, ನಿಮ್ಮ ಅಭಿಮಾನಿ ದೇವರುಗಳ ಮೂಲಕ ನಿಮಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.